ಸರ್ಕಾರ ಹಾಗೂ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾನಿಪದ್ವನಿಯಿಂದ ಕಾನೂನು ಹೋರಾಟ ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ್ ಹೌದು ಬೆಳಗಾವಿ ಜಿಲ್ಲೆ ಮಾಧ್ಯಮ ಮಿತ್ರರಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಂಗಲೆ ಮಲ್ಲಿಕಾರ್ಜುನ್ ಅದ ನಾನು ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಪತ್ರಕರ್ತರ ಹಿತಕ್ಕಾಗಿ ಸರ್ಕಾರದ ವತಿಯಿಂದ ವಾರ್ತಾ ಇಲಾಖೆ ಚಟುವಟಿಕೆಯಲ್ಲಿದೆ ರಾಜ್ಯದಲ್ಲಿ ವಾರ್ತಾ ಇಲಾಖೆ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕಾರ್ಯನಿರತ ಪತ್ರಕರ್ತರು ಪ್ರತಿಯೊಬ್ಬ ಪತ್ರಕರ್ತರಿಗೂ ನ್ಯಾಯ ಒದಗಿಸಿಲ್ಲ ಅಕಾಡೆಮಿಕ್ ವಿಚಾರದಲ್ಲಿ ತಾರತಮ್ಯ ಮಾಸಾಶನ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ವಿತರಣೆಯಲ್ಲಿ ಹಾಗೂ ಉಚಿತ ಬಸ್ ಪಾಸ್ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಕಾಯಂ ನೇಮಕಾತಿ ಆದೇಶ ಪತ್ರ ಕಡ್ಡಾಯ ನೆಪದಲ್ಲಿ ಪ್ರತಿಯೊಬ್ಬ ಪತ್ರಕರ್ತರ ಮೇಲೂ ಗದಾ ಪ್ರಹಾರ ಒಂದೆಡೆ ಸಾಗುತ್ತಾ ಮತ್ತೊಂದೆಡೆ ಕಾಯಂ ನೇಮಕಾತಿ ಆದೇಶ ಹೊಂದಿಲ್ಲದಿದ್ದರೂ ರಾಜಕೀಯ ಹಾಗೂ ಇನ್ನಿತರ ಪ್ರಭಾವಕ್ಕೆ ವಾರ್ತಾ ಇಲಾಖೆ ಅಧಿಕಾರಿಗಳು ಮಣಿದು ಇಂದು ನೂರಾರು ಪತ್ರಕರ್ತರಿಗೆ ಅಕಾಡೆಮಿಕ್ ಕಾರ್ಡ್ ಸೌಕರ್ಯ ಒದಗಿಸಿದ ಪ್ರಮುಖ ತಾರತಮ್ಯ ಹಾಗೂ ಇನ್ನಿತರ ಪ್ರಮುಖ 13 ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರ ಗಮನಕ್ಕೆ ಸೆಳೆಯುವುದಾಗಿ ಪುರಾವೆಗಳ ಸಮೇತ ಮನವಿ ನೀಡುತ್ತಿದ್ದೇನೆ ಒಂದು ವೇಳೆ ನಿರ್ದಿಷ್ಟ ಅವಧಿಯೊಳಗೆ ಸರ್ಕಾರ ಹಾಗೂ ಮುಂದಿನ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾನಿಪ ಧ್ವನಿ ವತಿಯಿಂದ ಕಾನೂನು ಹೋರಾಟ ಹಾಗೂ ಮಾನವ ಹಕ್ಕುಗಳ ಆಯೋಗದ ಗಮನಕ್ಕೆ ತರುವುದರ ಮುಖಾಂತರ ನ್ಯಾಯ ಪಡೆಯುವ ನಿಟ್ಟಿನಲ್ಲಿ ಸ್ಪಷ್ಟ ಹೆಜ್ಜೆ ಸಾಗಲಿದೆ ಎಂದು ಕಾನಿಪ ಧ್ವನಿ ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ್ ಒತ್ತಾಯ ಈ ಸಂದರ್ಭದಲ್ಲಿ ಬೆಳಗಾವಿ ಕಾನಿಪ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಕಾಮಣ್ಣವರ್ ಸಂವತಿ ತಾಲೂಕು ಕಾನಿಪ ಅಧ್ಯಕ್ಷ ಬಾಳಕೃಷ್ಣ ಮಿರತ್ಕರ್ ರಾಮದುರ್ಗ ಕಾನಿಪ ಧ್ವನಿ ತಾಲೂಕು ಅಧ್ಯಕ್ಷ ಎಂಕೆ ಯಾದವರ್ ಮತ್ತು ಕಿತ್ತೂರು ಕಾನಿಪ ಧ್ವನಿ ಉಪಾಧ್ಯಕ್ಷ ಮಹಂತೇಶ್ ಕರ್ಮಸನ್ನವರ್ ರಾಮದುರ್ಗ ತಾಲೂಕು ಉಪಾಧ್ಯಕ್ಷ ಕೆಎಚ್ ಪಣಿಬನ್ ಮತ್ತು ಕಾನಿಪ ಸಂಘಟನೆ ಎಲ್ಲ ಜಿಲ್ಲಾವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು